ಕ್ಷೇತ್ರ ಅಧಿಕಾರಿ ಶ್ರೀ ಕರಿಕಟ್ಟಿಯವರು ಅವತ್ತಿನ ದಿನ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಗೆ ಮಹಾತ್ಮ ಗಾಂಧೀಜಿಯವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ಒಂದು ಗೌರವ ಸಲ್ಲಿಸೋ ದಿನ ಆ ದಿನದಂದು ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಬಿ ಅವರಿಗೆ ಕೇಳ್ತಾರೆ ಗಾಂಧೀಜಿಯವರ ಫೋಟೋ ಅಷ್ಟೇ ಇಟ್ಟಿದ್ದೀರಿ ಮತ್ತು ಮಹಾತ್ಮರ ಫೋಟೋ ಇಟ್ಟಿದ್ದೀರಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಇಟ್ಟಿಲ್ಲಪ್ಪ ಅಂತ ಕೇಳಿದಾಗ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದಂತವರು ಅವರು ಒಬ್ಬ ಗುರುಗಳಂತೇಳಿ ನಾವೇನು ಭಾವಿಸ್ತೀವಲ್ಲ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡ್ಲಿಕ್ಕೆ ನೀವು ಸರ್ಕ್ಯುಲರ್ ಕೊಡಬೇಕು ಸರ್ಕಾರದ ಆದೇಶ ಇದೆ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ನಾವು ಅವ್ರನ್ನ ಇವತ್ತು ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅವ್ರು ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಒಂದು ಸಂವಿಧಾನ ಬರೆದಂತ ಸಂವಿಧಾನ ಶಿಲ್ಪಿ ಅಡಿಯಲ್ಲಿ ಅವರು ಇವತ್ತು ಕುಳಿತುಕೊಂಡು ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಯಾವುದೇ ಕಾನೂನು ಕಾಯ್ದೆಗಳು ಕೂಡ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಇವರು ಮಕ್ಕಳಿಗೆ ಶಿಕ್ಷಣ ಕಲಿಸುವಂತ ಒಬ್ಬ ಶಿಕ್ಷಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಈ ರೀತಿ ಹೆಜ್ಜೆ ಕೊಟ್ಟಿರೋದ್ರಿಂದ ಮಕ್ಕಳ ಮೇಲಾಗಲಿ ಅಥವಾ ಇಡೀ ನಮ್ಮ ನಾಗರಿಕರ ಮೇಲಾಗಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಮತ್ತೆ ಅದೇ ರೀತಿ ಇವತ್ತು ಏನು ಕರಿಕಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಸವದತ್ತಿ ತಾಲೂಕಿನಲ್ಲಿ ಅವರ ಇಲಾಖೆ ಎದುರುಗಡೆ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಪ್ರತಿಭಟನೆ ನಮ್ಮ ರಾಜ್ಯಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಉಗ್ರವಾದ ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತಾ ಅಂತ ಹೇಳ್ತೇವೆ ಅದೇ ರೀತಿ ಇಲ್ಲಿ ಜಿಡಿಪಿ ಅವರು ಇಲ್ಲಿ ಬರಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಕೂಡ ಇಲ್ಲಿ ಬಂದು ಕ್ಷಮಾಪಣೆ ಕೇಳಬೇಕು ಮತ್ತೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡು ಅವರ ಮೇಲೆ ದೇಶದ್ರೋಹದ ಕೇಸ್ ಒಂದು ಹಾಕಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಸರ್ ನೀವು ಸಾರಿ ಅಂತಿದ್ದಾರೆ ನೀವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಕೇಳೋದು ಹೇಳ್ತೀವಿ ಸ್ವಲ್ಪ ಕೇಳಿ ಸರ್ ನಾವು ಬುದ್ಧಾಪುರ ತಮ್ಮಗೇನು ಬ್ಲೇಮಿಲ್ಲ ತಮ್ಮಗೆ ನಾವು ದುಶ್ಮನಿಲ್ಲ ನೀವೇ ನಮ್ಮ ದುಶ್ಮನಿಲ್ಲ ನಮಗೇನು ಬೇಕಾಗಿದೆ ರಾಷ್ಟ್ರ ಒಂದು ಸ್ವತಂತ್ರ ದಿನಾಚರಣೆ ಹಂಗ ನಡೆಸ್ತಾ ಇದ್ದಾಗ ಆಚರಣೆ ಮಾಡಿ ಅಂತ ತಾವೊಂದು ಜವಾಬ್ದಾರಿ ಇಲ್ಲ ಅಂತ ಶಿಕ್ಷಣಾಧಿಕಾರಿಗೆ ತಾವ ಕರಿಕಟ್ಟೇನು ಸರ್ ನೋಡಿ ನಮಗ್ ನಿಮ್ಗೂ ಗೊತ್ತಿಲ್ಲ ಅಂದ್ರೆ ನಮಗೊಂದು ನಮ್ ಹೇಳಿಕೆ ಕೊಟ್ಟಂತ ವಿಚಾರ ಮಾಡ್ಬೇಕಾದ್ರ ನಮ್ಗೆ ಎಷ್ಟು ದುಃಖ ಆಗಿರ್ಬೇಕು ಸರ್ ನಿಮ್ಗೆ ಅಷ್ಟೇ ಅಲ್ಲ ಇಡೀ ಸಮುದಾಯಕ್ಕೆ ದುಃಖ ರೀ ಅಥವಾ ನಮ್ಮ ಸಮುದಾಯ ದಲಿತರಿಗೆ ಅಷ್ಟೇ ಅಲ್ಲ ಸಮುದಾಯ ಕನ್ನ ಇಡೀ ಸಮುದಾಯ ಕನ್ನರಿ ಎಲ್ಲ ಪೂರ ದೇಶದ ಸಮುದಾಯ ಒಂದು ಜನಾಂಗಕ್ಕನ್ನ ವಿಶ್ವಕ್ಕನ್ನ ತಾವ ಒಂದು ಮಾದರಿಯಾಗಿಂತ ಒಂದು ವ್ಯಕ್ತಿ ಫೋಟೋ ಇಟ್ಟು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ಹೀನವಾದ ಒಂದು ನಾಚಿಕೆಡ ತಮ್ಮ ಹೇಳಿಕೆ ಸರ್ ದಯಮಾಡಿ ಆತರ ಇನ್ನು ಮುಂದೆ ಅದನ್ನು ಎಚ್ಚೆತ್ತುಕೊಳ್ಳಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತ ಒಂದು ಅಧಿಕಾರದಿಂದ ತಾವ ಒಂದು ಅಧಿಕಾರ ಸ್ಥಾನವನ್ನು ಸ್ವೀಕಾರ ಮಾಡಿದ್ರೆ ಸರ್ ದಯಮಾಡಿ ಇನ್ನು ಮುಂದೆ ಅದನ್ನು ತಮ್ಮಂತ ಅಧಿಕಾರಿಗಳಿಂದ ನಮಗಿದ್ದಂತ ಒಂದು ಭಾವನೆ ಬೇಡ ಅಂದ್ರೆ ಅದಕ್ಕೆ ನಾವು ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಾವು ಹೋರಾಟ ಮಾಡ್ಬೇಕಾಗೈತಿ ತಾವು ಸಾರ್ವಜನಿಕವಾಗಿ ಹೇಳಿಕೆ ನೀಡಿ ಶ್ರಮ ಕೇಳ್ರಿ ಸರ್ ಇಲ್ಲಿ ಅಷ್ಟಾಗಿ ಹೇಳಿಕೆಲ್ಲ ವಿಡಿಯೋ ಮುಖಾಂತರ ತಾವು ಪತ್ರಿಕೆ ಮಾಧ್ಯಮ ಹೇಳ್ಕೊಳ್ಳಿ ಸರ್ ಇನ್ ಮುಂದೆ ಈಗ ಆದವಂತ ನೋಡ್ಕೊಳ್ತಾನೆ ತಪ್ಪಾಗ್ಯದಂತ ಹೇಳಿದನಲ್ಲ ಅಂಬೇಡ್ಕರ್ ಫೋಟೋನ ಗಾಂಧೀಜಿ ಜೊತೆಗೆ ಪೂಜೆ ಮಾಡಬೇಕಾಗಿತ್ತು ನಮ್ಮ ಸಿಬ್ಬಂದಿ ಅವ್ರು ಮಾಡಿದ ತಪ್ಪು ನಂದು ತಪ್ಪದು ನಾನು ನೋಡ್ಬೇಕಾಗಿತ್ತು ನಂದು ತಪ್ಪದು ನಾನು ಅಲ್ಲಿ ತಾಲೂಕು ಮಟ್ಟದ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಆದಿಲ್ಲ ಅದು ಆಗೈತೆ ಇನ್ ಮುಂದೆ ಈಗ ಆಗದಂಗೆ ನೋಡ್ಕೊಳ್ತೀನಿ ನಾನು ಸರಿ ಸರ್ ಕೇಳ್ತೀನಿ ಆಫೀಸ್ ತರ್ಕೊಂಡು ಗಾಡಿ ನೋಡ್ಕೊಂಡು